ಇದು SS ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಹ ಪ್ರಾಯೋಜಕರು ಶ್ರೀ ಲಕ್ಷ್ಮಿ ವೆಂಕಟೇಶ್ವರ ಎನ್ಕ್ಲೇವ್, ಸರ್ವೆ ನಂಬರ್ 203, ವಿಜಯಪುರ ಹೆದ್ದಾರಿ ರಸ್ತೆ, ಜೇವರ್ಗಿ. ಜ್ಯುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಶ್ರೀ ಲಕ್ಷ್ಮಿ ವೆಂಕಟೇಶ್ವರ ಎನ್ಕ್ಲೇವ್, ಜೇವರ್ಗಿ. ನಮ್ಮ ಲೇಔಟ್ ವಿಜಯಪುರ ಬೈಪಾಸ್ ಹೆದ್ದಾರಿ ರಸ್ತೆಗೆ ಹೊಂದಿಕೊಂಡಿರುತ್ತದೆ. ಕಾರ್ಯನಿರತದಲ್ಲಿರುವ 6-lane ರಾಷ್ಟ್ರೀಯ ಹೆದ್ದಾರಿಯು ಸೂರತ್ ನಿಂದ ಚೆನ್ನೈ ಎಕ್ಸ್ಪ್ರೆಸ್ ವೇ ಪ್ರಾಜೆಕ್ಟ್ ಭಾರತ್ ಮಾಲಾ ಯೋಜನೆಯು ನಮ್ಮ ಲೇಔಟ್ನ 2 ನಿಮಿಷದ ಅವಧಿ ದೂರದಲ್ಲಿದೆ. ಎನ್ಎ ಮತ್ತು ಟೌನ್ ಪ್ಲಾನಿಂಗ್ ಅಪ್ರೂವ್ಡ್ ಆಗಿರುತ್ತದೆ. ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್, ಕಾಂಪೌಂಡ್ ವಾಲ್, ಓವರ್ ಹೆಡ್ ವಾಟರ್ ಟ್ಯಾಂಕ್, ಕಂಪ್ಲೀಟ್ ಎಲೆಕ್ಟ್ರಿಸಿಟಿ ಸೊಲ್ಯೂಷನ್ ವಿತ್ ಓನ್ ಟ್ರಾನ್ಸ್ಫಾರ್ಮರ್ಸ್, ಸ್ಟ್ರೀಟ್ ಲೈಟ್ ಸೌಲಭ್ಯವಿರುತ್ತದೆ, ಓಪನ್ ಡ್ರೈನ್ಸ್ ಅಂಡ್ ಅಂಡರ್ಗ್ರೌಂಡ್ ಡ್ರೈನೇಜ್, 9-meter ಬ್ಲಾಕ್ ಟಾಪ್ ರೋಡ್ಸ್, ರಸ್ತೆಯ 2 ಬದಿಗಳಲ್ಲಿ ಗಿಡ ಮರಗಳ ವ್ಯವಸ್ಥೆ ನೀಡಲಾಗಿದೆ. ಅದರ ಜೊತೆಗೆ ಮನೋರಂಜನೆಗಾಗಿ ಉದ್ಯಾನವನ ಕಲ್ಪಿಸಿದೆ ಮತ್ತು ಇತ್ಯಾದಿ ಅಭಿವೃದ್ಧಿ ಹೊಂದಿರುತ್ತದೆ. ನಿವೇಶನ ಕೊಳ್ಳುವವರಿಗೆ ವಿಶೇಷವಾಗಿ 40 ತಿಂಗಳ ಕಂತಿನ ಸವಲತ್ತು ನಿಮಗಾಗಿ ಇರುತ್ತದೆ. ದೂರವಾಣಿ ಸಂಖ್ಯೆ 8496993699. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಕರ್ನಾಟಕ ರಾಜ್ಯ ಸರಕಾರಿ ನಿವೃತ್ತ ಅಲ್ಪಸಂಖ್ಯಾತ ನೌಕರರ ಸಂಘ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ 2024 ಸಾಲಿನ ದಿನಚರಿ ಬಿಡುಗಡೆ ಕಾರ್ಯಕ್ರಮ ಜರುಗಿತು. ಕರ್ನಾಟಕ ರಾಜ್ಯ ಸರಕಾರಿ ನಿವೃತ್ತ ಅಲ್ಪಸಂಖ್ಯಾತ ನೌಕರರ ಸಂಘ ಕಲಬುರಗಿಯ ವತಿಯಿಂದ 2024 ದಿನಚರಿ ಬಿಡುಗಡೆ ಕಾರ್ಯಕ್ರಮವು ಶನಿವಾರ ದಿನಾಂಕ 20 January 2024 ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದ ಹತ್ತಿರವಿರುವ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಸುಕ್ಷೇತ್ರ ಶ್ರೀನಿವಾಸ ಸರಡಗಿಯ ಪರಮ ಪೂಜ್ಯ ಶ್ರೀ ಡಾಕ್ಟರ್ ರೇವಣಸಿದ್ಧ ಶಿವಾಚಾರ್ಯರು, ಕಲಬುರಗಿಯ ಸಿಖ್ ಸಮಾಜದ ಮಾಜಿ ಉಪಾಧ್ಯಕ್ಷರು ಗುರುಮಿತ್ ಸಿಂಗ್ ಸಲೂಜಾ, ಸಂತ ಮೇರಿ ಚರ್ಚ್ ಕಲಬುರಗಿಯ ಅಸಿಸ್ಟೆಂಟ್ ಬಿಷಾಪ್ ಫಾದರ್ ಸ್ಟ್ಯಾನಿ ಲೋಬೋ ಹಾಗೂ ಸಿದ್ಧಾರ್ಥ ಬುದ್ಧ ವಿಹಾರ ಕಲಬುರಗಿಯ ಪೂಜ್ಯ ಭಂತೆ ಸಂಗಾನಂದ ಥೇರೋ ಆಗಮಿಸಿದ್ದರು. ದಿನಚರಿ ಬಿಡುಗಡೆ ಮಾಡಲು ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ವಿಶಾಲೇಸ್ ದರ್ಗಿ ಹಾಗೂ ಕಲಬುರಗಿಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳಾದ ಫೌಜಿಯಾ ತರನುಮ್ ಐಎಎಸ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಸರಕಾರಿ ನಿವೃತ್ತ ಅಲ್ಪಸಂಖ್ಯಾತ ನೌಕರರ ಸಂಘ ಕಲಬುರಗಿಯ ಅಧ್ಯಕ್ಷರಾದ ಸೈಯದ್ ನಜೀರುದ್ದೀನ್ ಮುತಾವಲಿ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ನಿವೃತ್ತ ಸರಕಾರಿ ನೌಕರರ ಸಂಘದ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ನಾಗಣ್ಣ ಎಸ್ ಗಣಜಲ್ಖೇಡ್ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಆಫೀಸ್ ಬೇರರ್ಸ್ಗಳಾದ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಎಂಎಂ ಬೇಗ್, ಉಪಾಧ್ಯಕ್ಷರಾದ ಮೊಹಮ್ಮದ್ ಮಿನಾಜುದ್ದೀನ್, ಕಾರ್ಯದರ್ಶಿಗಳಾದ ನವಾಬ್ ಖಾನ್, ಖಜಾಂಚಿಗಳಾದ ಎಸ್ಎಂ ಖಾದ್ರಿ, ವಕ್ತಾರರಾದ ಖಾಜಾ ಗೇಸುದ್ರಾಜ್, ವರ್ಕಿಂಗ್ ಪ್ರೆಸಿಡೆಂಟ್ ಅಸಾದ್ ಅಲಿ ಅನ್ಸಾರಿ, ಹಿರಿಯ ಉಪಾಧ್ಯಕ್ಷರಾದ ಡಾಕ್ಟರ್ ಅಸ್ಲಂ ಸಯೀದ್, ಜನರಲ್ ಸೆಕ್ರೆಟರಿ ಎಸ್ಎಂ ಜಾಗೀರ್ದಾರ್, ಜಂಟಿ ಕಾರ್ಯದರ್ಶಿಗಳಾದ ಅಬ್ದುಲ್ ಖಾದೀರ್, ಕನ್ವೀನರ್ ಅಹಮದ್ ಹುಸೇನ್, ಆರ್ಗನೈಸಿಂಗ್ ಸೆಕ್ರೆಟರಿ ಸುದರ್ಶನ್ ಕುಮಾರ್ ಸೇರಿದಂತೆ ಪರ್ಮನೆಂಟ್ ಇನ್ವೈಟಿಯಾಗಿ ಅಂಜುಮನ್ ತರಕ್ಕಿ ಉರ್ದು ಹಿಂದ್ ಕಲಬುರಗಿಯ ಅಧ್ಯಕ್ಷರಾದ ಡಾಕ್ಟರ್ ಫಹೀಮುದ್ದೀನ್ ಪೀರ್ಜಾದಾ ಹಾಗೂ ನಿವೃತ್ತ ಎಕ್ಸೈಸ್ ಸೂಪರಿಂಟೆಂಡೆಂಟ್ ಮೊಹಮ್ಮದ್ ಇಸ್ಮಾಯಿಲ್ ಇನಾಮದಾರ್ ಆಗಮಿಸಿದ್ದರು.
ಸಸಿಗೆ ನೀರುಣಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ 2024 ಸಾಲಿನ ದಿನಚರಿಯನ್ನು ಬಿಡುಗಡೆ ಮಾಡಲಾಯಿತು. ನಂತರ ದಿವಂಗತ ಖಮರುಲ್ ಇಸ್ಲಾಂ ಮತ್ತು ದಿವಂಗತ ಮಾರುತಿ ಮಾನ್ಪಡೆ ಪ್ರಶಸ್ತಿಗಳನ್ನ ವಿತರಿಸಲಾಯಿತು. ಸುನಿಲ್ ಮಾನ್ಪಡೆ ಇವರಿಗೆ ಮಾರುತಿ ಮಾನ್ಪಡೆ ಪ್ರಶಸ್ತಿ ನೀಡಲಾಯಿತು. ಇದಾದ ನಂತರ ನಿವೃತ್ತ ಶಿಕ್ಷಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಎಲ್ಲ ಸಹೋದರ ಸಹೋದರಿಗೆ ಒಂದು ಒಳ್ಳೆ ಸಂದೇಶ ಇದೆ. ನಮ್ಮ ಜೀವನದ ದಿನಚರಿ ಏನು, ಅದು ಯಾವ ರೀತಿ ನಾವು ಮಾಡಬೇಕು, ಬಹಳ ಸಂತೋಷ. ನಮಗೊಂದು ಪ್ರೇರಣೆ ಕೊಡುವ ಮಾತುಗಳು ಮತ್ತು ನಮ್ಮ ನಾಜರುದ್ದೀನ್ ಮುತವಳ್ಳಿ ಅವರು ವಹಿಸಿದಂತ ಒಂದು ಜವಾಬ್ದಾರಿ, ಅವರ ಎಲ್ಲ ಪದಾಧಿಕಾರಿಗಳು ತೊಡೆದು ಇವತ್ತು ಖಮರುಲ್ ಇಸ್ಲಾಂ ಮತ್ತು ಮಾರುತಿ ಮಾನ್ಪಡೆ ಅವರ ಸ್ಮರಣೆ ನಾವು ಮಾಡ್ತೇವೆ. ಇಬ್ಬರೂ ನನಗೆ ಬಹಳ ಆತ್ಮೀಯರು. ಎಷ್ಟು ವರ್ಷಗಳಿಂದ ಅವರ ಜೊತೆ ನನ್ನದು ಒಡನಾಡ ಇತ್ತು. ಮಾರುತಿ ಮಾನ್ಪಡೆ ಹೋರಾಟಗಾರರು, ಇವಾಗ ಇವರು ನಮ್ಮ ಖಮರುಲ್ ಇಸ್ಲಾಂ. ಅವರೊಂದೊಂದು ಭಾಷಣ ಮಾಡಿದರೆ ಖಮರುಲ್ ಇಸ್ಲಾಂ ಇಡೀ ಸಾಗರವೇ ಎದ್ದು ನಿಂತಿತ್ತು. ಅದೇನು ಸಣ್ಣ ವಿಚಾರಲ್ಲ, ಅವರು ಭಾಷಣ ಆರಂಭವು ಜನರು ಓಡೋಡಿ ಬರ್ತಿದ್ರು. ವೆರಿ ಗ್ರೇಟ್. ಅದರಿಂದ ಅವರನ್ನು ಸ್ಮರಿಸುತ್ತೇವೆ. ಅವರು ದಾರಿ ತೋರಿಸಿದ್ದಾರೆ. ಆ ದಾರಿಯಲ್ಲಿ ನಾವು ಕೂಡ ಒಂದು ಪ್ರಯತ್ನ ಮಾಡೋಣ. ಮತ್ತೊಮ್ಮೆ ಎಲ್ಲರಿಗೆ ಶುಭವನ್ನು ಕೋರುತ್ತೇನೆ. ಎಲ್ಲರೂ ಒಳ್ಳೆದಾಗಲಿ ಮತ್ತು ನವಾಬ್ ಖಾನ್ ಮತ್ತು ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿ. ಫಂಕ್ಷನ್ ಹೋ ರಹಾ ಹೈ, ಫಂಕ್ಷನ್ ತೋ ಮೈ ಕೈ ಭೀ ನಹೀ ದೇಖಾ ಹೂಂ, ಔರ್ ಯೇ ಬಹುತ್ ಖುಷಿ ಕಿ ಬಾತ್ ಹೈ ಕಿ ಐಸೆ ಟ್ರೀಟ್ಮೆಂಟ್ ಔರ್ ಹರ್ ತರಫ್ ಸೆ ಜೋ ಮಿಲೇ ಇಧರ್ ಬೈಠ್ ಕೆ ಜೋ ಬುಕ್ ಕಾ ಇನ್ನೋವೇಶನ್ ಹೈ ಮೈ ಇಸ್ಕೆ ಲಿಯೇ ಇಸ್ಕೆ ಬಾರೇ ಮೇ ಭೀ ಮೈ ಕಿ ತೂ ನಹೀ ಲೇಕಿನ್ ತೇರಿ ಉಲ್ಫತ್ ಅಭಿ ತಕ್ ಇಸ್ ದಿಲ್ ಮೇ ಹೈ. ತೂ ನಹೀ ಲೇಕಿನ್ ತೇರಿ ಉಲ್ಫತ್ ಅಭಿ ತಕ್ ಇಸ್ ದಿಲ್ ಮೇ ಹೈ, ಬುಝ್ ಚುಕಿ ಹೈ ಶಮಾ ಫಿರ್ ಭೀ ರೋಶನ್ ಮೆಹ್ಫಿಲ್. ಕ್ಯಾ ಹಮಾರೇ ಪಾಸ್ ಏಕ ಹೀ ಖಮರ್ ಇಸ್ಲಾಂ ಥಾ? ನಹೀ. ಉನ್ಕೆ ಬತಾಯೆ ಹುಯೆ ಮಾರ್ಗೋ ಪರ್ ಚಲ್ನೆ ಕೆ ಲಿಯೆ ಆಪ್ ಸಭೀ ಖಮರುಲ್ ಇಸ್ಲಾಂ ಬನ್ ಸಕ್ತೆ. ಮೈ ಖಾಸ್ ಕರ್ಕೆ ಹಮಾರೇ ಭಾಯಿ ಮೊಹಮ್ಮದ್ ನಜರುದ್ದೀನ್ ಸಾಹಬ್ ಔರ್ ಉನ್ಕಿ ಟೀಮ್ ಕೋ ಅಪ್ನೆ ದಿಲ್ ಕಿ ಗಹರಾಯಿಯೋ ಸೆ ಶುಕ್ರಾನಾ ಅದಾ ಕರ್ತಾ ಹೂಂ ಔರ್ ಉನ್ಕಾ ಇಸ್ತಕ್ಬಾಲ್ ಭೀ ಕರ್ತಾ ಹೂಂ. ಪಿಛ್ಲೆ ಕೈ ವರ್ಷೋ ಸೆ ಮೈ ಉನ್ಕೋ ಹಮೇಶಾ ಎವ್ರಿ ಯಂಗ್ ಮ್ಯಾನ್ ಬೋಲ್ತಾ ಹೂಂ. ಅಲ್ವೇಜ್ ಎವ್ರಿ ಯಂಗ್ ಮ್ಯಾನ್, ಉನ್ಕೋ ರಿಟೈರ್ ಬೋಲ್ನಾ ಹೀ ನಹೀ ಚಾಹಿಯೆ, ಪ್ಲೀಸ್ ಅಲ್ವೇಜ್ ಆಕ್ಟಿವ್. ಔರ್ ಜೈಸೆ ಅಭಿ ಡಾಕ್ಟರ್ ಸಾಹಬ್ ನೇ ಭೀ ಕಹಾ ಕಿ ರಿಟೈರ್ಡ್ ಕ್ಯೋ ಆಪ್ ಲೋಗ್ ತೋ ಸಬ್ ಯಂಗ್ ಹೈ, ಅಭಿ ಹಮೇ ಹೀ ಆಪ್ ಲೋಗೋ ಕೆ ಸಾಮ್ನೆ ಥೋಡಾ ಬುಜುರ್ಗ್ ನಜರ್ ಆ ರಹಾ ಹೈ. ಲೇಕಿನ್ ಇನ್ ಸಾರಿ ಬಾತೋ ಕೆ ಬಾವಜೂದ್ ಹಮ್ ಸಬ್ ಏಕ್ ಮಾಲಾ ಮೇ ಬಿರೋಯೆ ಹುಯೆ ಮನ್ ಕೆ ಹೈ. ಔರ್ ಆಜ್ ಆಪ್ನೆ ಜೋ ಏಕ್ ಡೈರೀ ಕಾ ಜೋ ವಿಮೋಚನ್ ಕರ್ಕರ್ ಜೋ ಇಸ್ ದೇಶ್ ಕೋ ಔರ್ ಇಸ್ ಸ್ಟೇಟ್ ಕೋ ಸೋ ಅನ್ವಿತ್ ಕಿಯಾ ಹೈ, ಆಪ್ಕಾ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ರಿಟೈರ್ಡ್ ಮೈನಾರಿಟಿ ಎಂಪ್ಲಾಯ್ಮೆಂಟ್ ಅಸೋಸಿಯೇಷನ್ ಕಾ ಮೈ ದಿಲ್ ಕಿ ಗಹರಾಯಿಯೋ ಸೆ ಶುಕ್ರಿಯಾ ಭೀ ಅದಾ ಕರ್ತಾ ಹೂಂ. ಔರ್ ಆಪ್ ಸಭೀ ಸೆ ಖಾಲಿ ಅಪ್ನೆ ದೋ ಶಬ್ದೋ ಮೇ ಬಾತ್ ಕರ್ಕರ್ ಖತಮ್ ಕರೂಂಗಾ ಕಿ ಆಪ್ ಸಭೀ ಲೋಗ್ ಕ್ಯೋಂಕಿ ಇಸ್ಕಾ ಉದ್ದೇಶ್ಯ ಕೋ ಸಮಝಿಯೆ ಕಿ ಮೈನಾರಿಟಿ ಜೋ ಎಂಪ್ಲಾಯ್ಮೆಂಟ್ ಅಸೋಸಿಯೇಷನ್ಸ್ ಜೋ ಬನಿ ಹೈ ಕಾ ರೀಸನ್ ಕ್ಯಾ ಹೈ. ಆಜ್ ದೇಶ್ ಕೆ ಜೋ ಹಾಲಾತ್ ಹೈ, ದೇಶ್ ಆಜ್ ಜಿನ್ ಮುಶ್ಕಿಲೋ ಸೆ ಜೋ ಮುಶ್ಕಿಲಾತ್ ಸೆ ಗುಜರ್ ರಹಾ ಹೈ ವೋ ಆಪ್ ದೇಖ್ ರಹೇ ಹೋ. ಆನೆ ವಾಲೇ ಏಕ್ ದೋ ದಿನೋ ಮೇ ಆಪ್ಕೋ ಉಸ್ಕಾ ಜೀತಾ ಜಾಗ್ತಾ ಉದಾಹರಣ ಸಾಮ್ನೆ ಆ ರಹಾ ಹೈ. मैं सैयद नज़ीरुद्दीन मुतवल्ली, रिटायर्ड एम्प्लॉयज़ एसोसिएशन गुलबर्गा. आज हम अपने एसोसिएशन के ज़रिए एक डायरी रिलीज़ करने का प्रोग्राम रख लिए थे और साथ ही साथ कुछ लोगों को फेलिसिटेशन का प्रोग्राम भी रख लिए थे. जिस प्रोग्राम में जिसको हमने दावत दिए वो पूरे लोग आके प्रोग्राम को सक्सेस करे, जिसका मैं तहे दिल से शुक्रिया अदा करता हूँ. और ये जो डायरी है तकरीबन लोगों को अच्छे से काम में आएंगी, बल्कि हम लोगों का एक इरादा है और आने वाले दिनों में भी हम और कुछ प्रोग्राम करने का एक इरादा रखे हैं इंशाल्लाह. वो भी प्रोग्राम और उसके साथ ही साथ क्या है, रिटायर्ड एम्प्लॉयज़ के जो भी प्रॉब्लम्स हैं वो हिसाब से वो प्रॉब्लम पे हम क्या है मालूम है, गवर्नमेंट लेवल में हम अपने एसोसिएशन के ज़रिए फाइट करेंगे. और आने वाले दिनों में जो बच्चे जो है सो PUC सेकेंड ईयर पढ़ रहे हैं वो लोगों को CET एग्ज़ाम और नीट एग्ज़ाम के लिए उनको सहूलत होने के लिए कुछ क्लासेस कंडक्ट करना बोल के हमारे पूरे एसोसिएशन के
मेंबर्स सोचे हैं उसके बारे में भी हम आगे काम करने की कोशिश करेंगे। के प्रोग्राम में हमने 2024 की डायरी ओपनिंग की है और साथ ही साथ क्या है मरहूम खबुल इस्लाम और मारुति मानपड़े को मरणोपरांत प्रशस्ति हमारे एसोसिएशन की तरफ से दिए हैं और चंद कर्नाटका स्टेट गवर्नमेंट से जो बेस्ट टीचर्स अवार्ड लिए हैं वो लोगों को भी जो है यहाँ से फेलिसिटेशन करें। साथ ही साथ हमारे माइनॉरिटी से जो नेशनल अवार्ड इंटरनेशनल अवार्ड लिए हैं जो पटेल आर्टिस्ट जो है उनको भी हम बुला के फेलिसिटेशन किए हैं। ಕಲಬುರಗಿ ನಗರದ ಕರುಣೇಶ್ವರ ನಗರ ಬಡಾವಣೆಯಲ್ಲಿ ಇರುವ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯಲ್ಲಿ ಇಂದು ಕೋಡಿಂಗ್ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಕಲಬುರಗಿಯ ಕರುಣೇಶ್ವರ ನಗರದ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯಲ್ಲಿ ಇಂದು ಕೋಡಿಂಗ್ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಯುಲೋ ಎಡ್ಟೆಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಹಮ್ಮಿಕೊಂಡಿದ್ದ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಆಯ್ಕೆಗೊಂಡ ಮೂವರು ವಿಜೇತರಾದ 7ನೇ ತರಗತಿಯ ವಿದ್ಯಾರ್ಥಿಗಳಾದ ಖುಷಿ ವಿನೋದ್, ಅಭಿಜ್ಞಾ, ಮಲ್ಲಿಕಾರ್ಜುನ್ ಹಾಗೂ 8ನೇ ತರಗತಿಯ ಸಿದ್ಧಾಂತ್ ಇಸ್ಮಾಯಿಲ್ ಕೋಡಿಂಗ್ ಮೂಲಕ ರೂಪಿಸಿದ ವಿನ್ಯಾಸಕ್ಕಾಗಿ ಮೂವರಿಗೂ ಸ್ಮರಣಿಕೆ ನೀಡಿ ಸನ್ಮಾನಿಸಲಾಯಿತು. ಇದಕ್ಕೂ ಮುನ್ನ ಯುಲೋ ಸಂಸ್ಥೆಯ ಏರಿಯಾ ಮ್ಯಾನೇಜರ್ ಗೌತಮ್ ಚೌಗಲೆ ಮುಖ್ಯ ಅತಿಥಿಗಳಾಗಿ ಮಾತನಾಡುತ್ತಾ ಸಾಂಪ್ರದಾಯಿಕ ಶಿಕ್ಷಣದ ಜೊತೆಗೆ ಈಗ ವಿದ್ಯಾರ್ಥಿಗಳು ತಮ್ಮ ಜ್ಞಾನದ ವ್ಯಾಪ್ತಿ ವಿಸ್ತರಿಸಿಕೊಳ್ಳಬೇಕಾದ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಕೃತಕ ಬುದ್ಧಿಮತ್ತೆ, ಕೋಡಿಂಗ್ ಸೇರಿದಂತೆ ಇನ್ನಿತರ ಆಧುನಿಕ ತಂತ್ರಾಂಶಗಳನ್ನು ಕಲಿತರೆ ಮಾತ್ರ ಸುಭದ್ರ ಭವಿಷ್ಯ ನಿರ್ಮಾಣ ಸಾಧ್ಯವಾಗುತ್ತದೆ ಎಂದು ಕಿವಿಮಾತು ಹೇಳಿದರು. 2040 ಹೊತ್ತಿಗೆ ಉದ್ಯೋಗದ ಎಲ್ಲಾ ಕ್ಷೇತ್ರಗಳು ಕೋಡಿಂಗ್ ಮೇಲೆ ಅವಲಂಬಿತವಾಗಿರುತ್ತವೆ. ಕೃತಕ ಬುದ್ಧಿಮತ್ತೆ ಮತ್ತು ರೋಬೋಟಿಕ್ಸ್ ಜ್ಞಾನವಿಲ್ಲದೆ ಹೋದರೆ ಉದ್ಯೋಗ ಲಭ್ಯತೆ ಕಷ್ಟವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಈಗಿನಿಂದಲೇ ವಿದ್ಯಾರ್ಥಿಗಳು ಕೋಡಿಂಗ್ ಕಲಿಯಬೇಕು ಎಂಬ ಸದುದ್ದೇಶದಿಂದ ರಾಷ್ಟ್ರಮಟ್ಟದ ಕೋಡಿಂಗ್ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು ಎಂದರು. ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯ ಪ್ರಾಂಶುಪಾಲರಾದ ಸಿದ್ದಪ್ಪ ಭಗವತಿ ಅವರು ಮಾತನಾಡಿ, ಸಾಂಪ್ರದಾಯಿಕ ಶಿಕ್ಷಣಕ್ಕೆ ಮಾತ್ರ ನಮ್ಮನ್ನು ಸೀಮಿತ ಮಾಡಿಕೊಂಡಿದ್ದಾದರೆ ಮಾಹಿತಿ ತಂತ್ರಜ್ಞಾನದ ಈ ಜಗತ್ತಿನಲ್ಲಿ ನಾವು ಏನು ಸಾಧಿಸದಂತಹ ಪರಿಸ್ಥಿತಿ ಎದುರಾಗುತ್ತದೆ. ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಶಾಲೆಯಲ್ಲಿ 1ನೇ ತರಗತಿಯಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಕೋಡಿಂಗ್ ತರಬೇತಿ ನೀಡಲಾಗುತ್ತಿದೆ ಎಂದು ಹೇಳಿದರು. ವಿವೇಕಾನಂದ ಎಜುಕೇಶನ್ ಟ್ರಸ್ಟ್ ಅಧ್ಯಕ್ಷರಾದ ಸುವರ್ಣ ಎಸ್ ಭಗವತಿ ಅಧ್ಯಕ್ಷತೆ ವಹಿಸಿದ್ದರು. ಶಿಕ್ಷಕಿ ವೇದವತಿ ಆಲಂಪಳ್ಳಿ ಸ್ವಾಗತಿಸಿದರು. ಶಾಲೆಯ ಶೈಕ್ಷಣಿಕ ಅಧಿಕಾರಿ ಸುಮಾ ಭಗವತಿ ನಿರೂಪಿಸಿದರು. ವಿದ್ಯಾರ್ಥಿ ಸಾಯಿ ಪ್ರಸಾದ್ ಮಹೇಶ್ ವಂದಿಸಿದರು. ಕೋಡಿಂಗ್ ಸ್ಪರ್ಧೆಯಲ್ಲಿ ಶಾಲೆಯ 49 ವಿದ್ಯಾರ್ಥಿಗಳು ವೈಯಕ್ತಿಕ ಹಾಗೂ ತಂಡದ ರೂಪದಲ್ಲಿ 25 ಪ್ರಾಜೆಕ್ಟ್ಗಳನ್ನು ಸಿದ್ಧಪಡಿಸಿದ್ದರು. ಈ ಪೈಕಿ ಅಭಿಜ್ಞಾ ಮತ್ತು ಖುಷಿ ತಂಡದಲ್ಲಿ ರೂಪಿಸಿದ ಸಿಂಪಲ್ ಚಾಟ್ಬೋಟ್ ಹಾಗೂ ಸಿದ್ಧಾಂತ ಇಸ್ಮಾಯಿಲ್ ರೂಪಿಸಿದ ಧ್ವನಿ ಆಧಾರಿತ ನೀರು ಹಂಚಿಕೆ ಯಂತ್ರ ಸ್ಪರ್ಧೆಯಲ್ಲಿ ಬಹುಮಾನಕ್ಕೆ ಆಯ್ಕೆಗೊಂಡಿವೆ. ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯ 1ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಯುಲೋ ಸಂಸ್ಥೆಯ ಸಹಯೋಗದೊಂದಿಗೆ code.org, ಬ್ಲಾಕಿ, ಪೈಥಾನ್ ಹಾಗೂ ವೆಬ್ ಡೆವಲಪ್ಮೆಂಟ್ ತರಬೇತಿ ನೀಡಲಾಗುತ್ತಿದೆ. ಈ ತರಬೇತಿಯ ಆಧಾರದ ಮೇಲೆ ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟದ ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. ಕುಮಾರಿ ಖುಷಿ ಮತ್ತು ಕುಮಾರಿ ಅಭಿಜ್ಞಾ ವಿದ್ಯಾರ್ಥಿನಿಯರು ಮಾತನಾಡಿ, ಗ್ರಾಹಕರು ಮೆನು ಎದುರಿಟ್ಟುಕೊಂಡು ಪಿಜ್ಜಾ ಆಯ್ಕೆ ಮಾಡುವಾಗ, ಅದರ ಗಾತ್ರ ಆಯ್ಕೆ ಮಾಡುವಾಗ ಐಚ್ಛಿಕ ಮೇಲ್ಬರಹಗಳನ್ನು ಸೇರಿಸಲು ಅನುಮತಿಸುತ್ತದೆ. ಇದರ ಆಧಾರದ ಮೇಲೆ ಬೆಲೆಯ ಲೆಕ್ಕಾಚಾರ ಹಾಗೂ ರಸೀದಿ ಪ್ರದರ್ಶನಗೊಳ್ಳುತ್ತದೆ. ನಿಜಕ್ಕೂ ಇದೊಂದು ಸವಾಲಿನ ಪ್ರಾಜೆಕ್ಟ್ ಆಗಿತ್ತು ಎಂದು ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಸಿದ್ಧಾಂತ್ ಇಸ್ಮಾಯಿಲ್ ವಿದ್ಯಾರ್ಥಿ ಮಾತನಾಡಿ, ಮೈಕ್ರೋ ಕಂಟ್ರೋಲರ್, ಬ್ಲೂಟೂತ್ ಮಾಡ್ಯೂಲ್ ಮತ್ತು ಸೆಂಡ್ ವೋಕಲ್ ಕಮಾಂಡ್ಗಳಿಗೆ ಆಂಡ್ರಾಯ್ಡ್ ಅಪ್ಲಿಕೇಶನ್ ಸಂಯೋಜನೆಯ ಸಂಪರ್ಕಕ್ಕೆ ಒಳಪಡಿಸಿ ನಮ್ಮ ಧ್ವನಿಯ ಆಧಾರದ ಮೇಲೆ ನೀರು ಹಂಚಿಕೆ ಆಗುವಂತಹ ಯಂತ್ರವನ್ನು ರೂಪಿಸಿದ್ದೇವೆ. ಈ ಪ್ರಾಜೆಕ್ಟ್ ಸಿದ್ಧಪಡಿಸುವ ಸಂದರ್ಭದಲ್ಲಿ ನಾನು ಅನುಭವಿಸಿದ ಖುಷಿ ಅಷ್ಟಿಷ್ಟಲ್ಲ ಎಂದು ಹೇಳಿದರು. ಯುಲೋ ಎಚ್ಟೆಕ್ ಪ್ರೈವೇಟ್ ಲಿಮಿಟೆಡ್ನ ಏರಿಯಾ ಮ್ಯಾನೇಜರ್ ಗೌತಮ್ ಚೌಗಲೆ ಮಾತನಾಡಿ, ಸಾಂಪ್ರದಾಯಿಕ ಶಿಕ್ಷಣದ ಜೊತೆಗೆ ತಂತ್ರಜ್ಞಾನ ಆಧಾರಿತ ತಂತ್ರಾಂಶಗಳನ್ನು ಸಹ ವಿದ್ಯಾರ್ಥಿ ದೆಸೆಯಲ್ಲಿಯೇ ಮಕ್ಕಳು ಕಲಿಯಬೇಕು ಎಂಬ ನಮ್ಮ ಸಂಸ್ಥೆಯ ವತಿಯಿಂದ ರಾಜ್ಯ ಮಟ್ಟದ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು. ದೇಶದಾದ್ಯಂತ 800 ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು ಎಂದು ಹೇಳಿದರು. And the chip is coding done, right? The program is done in that chip, then only it will work. Like when you press one button, the channel will change, right? How it will change? Because of chip. And to change the channel, we have done the coding, right? Back end, you have done the coding. Now you have done some projects, right? To run that project, like you have done some coding. You have given some code to run that product, right? The same way, like, you know, in all field, in all, like, even small clinic, medical shop, everywhere you can see the technology.
and in coming like you know man force they are using this AI artificial intelligence and robotics are taking place in coming year. We are preparing focusing on prepare future ready students. Now we are making you people to ready for future to join 2044. You will get easily job, right? And I'll thanks to sir on trusting us and giving an opportunity to make you people to future ready student. Thank you so much sir for trusting on us. ಭವಿಷ್ಯದ ಜಗತ್ತಿನಲ್ಲಿ ಎಲ್ಲವೂ ಕೋಡಿಂಗ್, ಕೃತಕ ಬುದ್ಧಿಮತ್ತೆ, ರೋಬೋಟಿಕ್ಸ್ ತಂತ್ರಜ್ಞಾನದ ಮೇಲೆ ನಡೆಯಲಿದೆ. ಈ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನು ಅಣಿಗೊಳಿಸಲು ನಮ್ಮ ಶಾಲೆಯಲ್ಲಿ ಈಗಿನಿಂದಲೇ ಕೋಡಿಂಗ್ ತರಬೇತಿ ನೀಡಲಾಗುತ್ತಿದೆ ಎಂದು ಪ್ರಾಂಶುಪಾಲರಾದ ಸಿದ್ದಪ್ಪ ಭಗವತಿ ಹೇಳಿದರು. ಇಟ್ ಗಿವ್ಸ್ ಮೀ ಇಮೆನ್ಸ್ ಪ್ಲೆಷರ್ ಟು ಸಿ ಯು ಆಲ್ ರಿಸೀವ್ ಸರ್ಟಿಫಿಕೇಟ್ಸ್ ದಟ್ ಇನ್ ದ ಫೀಲ್ಡ್ ಆಫ್ ಟೆಕ್ನಾಲಜಿ. ಐ ಎಮ್ ವೆರಿ ಹ್ಯಾಪಿ ಅಂಡ್ ಅಟ್ ದ ಔಟ್ಸೆಟ್ ಐ ಕಂಗ್ರಾಚುಲೇಟ್ ಆಲ್ ದ ಸ್ಟೂಡೆಂಟ್ಸ್ ದೋಸ್ ಹೂ ಹ್ಯಾವ್ ಬೀನ್ ಲರ್ನಿಂಗ್ ಕೋಡಿಂಗ್ ಅಂಡ್ ದೋಸ್ ಹೂ ಹ್ಯಾವ್ ಗಾಟ್ certificates and three students those who have got special awards by Techie Company. So I thank the representative of Techie Ulo Company, Mr. Chowle sir, for having taken initiative and giving our students a very good opportunity to participate and show their talent. Children, always we should be ready to compete with the brainy people of the world. We should be competing at global level. You must have heard or seen people working in America and other countries, right? So from different countries, students after their degrees go and join many companies and work. Some work in America, some other country people come to India and they work here in different fields. So now it is global marketing. Anybody from any part of the world can work anywhere of his choice. But to go and work, we need knowledge. Especially now, the students, those who are in school, should learn coding like any other language. Coding is computer language. If you know computer language, you can survive anywhere in future. That's why in NEP also, this coding is a must now. Sixth standard onwards, Government of India has programmed that every student should study this coding, right? So part of that, in our school also, students from class 1 to 8 are enrolled, and with the help of Ulo Techie Company, both the teachers, Nagesh sir and Vedavati madam, have been teaching them. And when once I entered into the computer lab, I saw students working on them, and I asked one of the students, what are you doing? He said, sir, I am doing programming using Python. Python language, one of the latest languages now. So even the school students are learning Python language, means it gives me immense pleasure because they are students of this Vidyalaya. So I am happy, I congratulate all the students. And new doddoraad mele, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿಕೊಂಡು ಈ ಇನ್ನೋವೇಷನ್ಸ್, ಇನ್ವೆನ್ಷನ್ಸ್, ಡಿಸ್ಕವರೀಸ್ ಇವೆಲ್ಲ ಏನು ಕೇಳ್ತೀವಿ ಅವು ನಿಮ್ಮಂಥವ್ರ ಕಡೆಯಿಂದನೇ ಆಗೋದು. ಸೊ ಯು ಆರ್ ಸೆಕೆಂಡ್ ಟು ನನ್. ನಿಮಗೆಲ್ಲ ನಾಲೆಜ್ ಇದೆ, ಉತ್ಸಾಹ ಇದೆ, ಕೆಪಾಬಿಲಿಟಿ ಇದೆ, ಇಮ್ಯಾಜಿನೇಷನ್ ಇದೆ, ಕ್ರಿಯೇಟಿವಿಟಿ ಇದೆ, ಪ್ರೋತ್ಸಾಹ ಇದೆ, ಪೋಷಕರು ಕೂಡ ನಿಮಗೆ ಬೆಂಬಲಿಸ್ತಾರೆ. ಇದನ್ನೆಲ್ಲ ಬಳಸಿಕೊಂಡು ನೀವು ಏನು ಮಾಡಬೇಕಂದ್ರೆ ಮುನ್ನುಗ್ಗಬೇಕು. ಕೇವಲ 5-6 ವಿಷಯಗಳನ್ನು ಅಭ್ಯಾಸ ಮಾಡಿದರೆ ಉಪಯೋಗ ಆಗೋದಿಲ್ಲ. ಈ 5-6 ವಿಷಯಗಳ ಜೊತೆಗೇ ನಾವು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೋಬೇಕು. ಜೊತೆಗೆ ಈಗ ಲೇಟೆಸ್ಟ್ ಆಗಿ ಏನಿದೆ ಈ ಇಂಟೆಲಿಜೆನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದ್ರ ಬಗ್ಗೆ ಈಗಿಂದಲೇ ನೀವು ಕಲಿತರೆ, ನೀವು ದೊಡ್ಡವರಾದ ಮೇಲೆ ಜಗತ್ತಿನ ಯಾವುದೇ ದೇಶದ ಒಬ್ಬ ವಿದ್ಯಾರ್ಥಿ ಅಥವಾ ಅಭ್ಯರ್ಥಿ ನಿಮ್ಮ ಜೊತೆ ಕಾಂಪಿಟೇಷನ್ಗೆ ಇಳಿದ್ರೆ ನೀವು ಖಂಡಿತ ಯಶಸ್ಸು ಪಡಿತೀರಿ, ಆ ವಿಶ್ವಾಸ ನನಗಿದೆ. ಸೊ ಹಾಗಾಗಿ ಮತ್ತೊಮ್ಮೆ ನಾನು ಎಲ್ಲ ಪೋಷಕರ ಪರವಾಗಿ, ನಮ್ಮ ಶಾಲೆಯ ಪರವಾಗಿ ಈ ಬಹುಮಾನಗಳನ್ನು ಪಡೆದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಅಭಿನಂದಿಸ್ತೇನೆ, ಧನ್ಯವಾದಗಳನ್ನು ಹೇಳ್ತೇನೆ. ಭಾವನಾತ್ಮಕ ರಾಜಕಾರಣ ಸಾಕು, ಜನರ ಬದುಕು ಕಟ್ಟುವ ರಾಜಕಾರಣ ಬೇಕು ಎಂದು ಆಗ್ರಹಿಸಿ
ಭಾರತ್ ಕಮ್ಯುನಿಸ್ಟ್ ಪಕ್ಷ ಕಲಬುರಗಿ ಜಿಲ್ಲಾ ಮಂಡಳಿಯ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಭಾವನಾತ್ಮಕ ರಾಜಕಾರಣವನ್ನು ಕೈಬಿಟ್ಟು ಜನರ ಬದುಕು ಕಟ್ಟುವ ರಾಜಕಾರಣ ಮಾಡಬೇಕು ಎಂದು ಆಗ್ರಹಿಸಿ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಂಡಿಸಲಿರುವ ಬಜೆಟ್ ಪೂರ್ವ ಜನರ ಹಕ್ಕೊತ್ತಾಯಗಳಿಗಾಗಿ ಆಗ್ರಹಿಸಿ ಭಾರತ್ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಮಂಡಳಿ ಕರೆಯ ಮೇರೆಗೆ ಇಂದು ದಿನಾಂಕ 20 ಜನವರಿ 2024 ಕಲಬುರಗಿ ಜಿಲ್ಲಾ ಮಂಡಳಿಯ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಕೇಂದ್ರ ಸರ್ಕಾರದ ಭೂತದಹನ ಚಳುವಳಿ ನಡೆಸಲಾಯಿತು. ಈ ಹೋರಾಟದಲ್ಲಿ ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್, ರಾಜ್ಯ ಮಂಡಳಿಯ ಸದಸ್ಯರಾದ ಕಾಮ್ರೇಡ್ ಮೌಲಾ ಮುಲ್ಲಾ, ಸಿಪಿಐ ಜಿಲ್ಲಾ ಸಹ ಕಾರ್ಯದರ್ಶಿಗಳಾದ ಕಾಮ್ರೇಡ್ ಪ್ರಭುದೇವ್ ಯಳಸಂಗಿ, ಕಾಮ್ರೇಡ್ ಪದ್ಮಾವತಿ ಪಾಟೀಲ್, ಸಿಪಿಐ ಕಾರ್ಯಕಾರಿ ಮಂಡಳಿಯ ಸದಸ್ಯರಾದ ಕಾಮ್ರೇಡ್ ಭೀಮಾಶಂಕರ್ ಮಾಡಿಯಾಳ್, ಸಿಪಿಐ ನಗರ ಸಹ ಕಾರ್ಯದರ್ಶಿ ಕಾಮ್ರೇಡ್ ಶಿವಲಿಂಗಮ್ಮ ಲಿಂಗ್ತಿಕರ್, ಸಿಪಿಐ ತಾಲೂಕು ಕಾರ್ಯದರ್ಶಿ ಶರಣಬಸಪ್ಪ ಗಣಜಲ್ಖೇಡ್, ಸಹ ಕಾರ್ಯದರ್ಶಿ ಕಾಮ್ರೇಡ್ ಶರಣಮ್ಮ, ಜಿಲ್ಲಾ ಖಜಾಂಚಿ ಕಾಮ್ರೇಡ್ ಹೆಚ್ಎಸ್ ಪತ್ಕಿ, ಸಿಪಿಐ ಜೇವರ್ಗಿ ತಾಲೂಕಾ ಕಾರ್ಯದರ್ಶಿ ಕಾಮ್ರೇಡ್ ಮಲ್ಲಿಕಾರ್ಜುನ್ ದೊಡ್ಡಮನಿ, ಯಡ್ರಾಮಿ ತಾಲೂಕು ಕಾರ್ಯದರ್ಶಿ ಕಾಮ್ರೇಡ್ ಭೀಮರಾಯ್ ಮುದಬಸಪ್ಪ ಗೋಳ್, ಆಳಂದ ತಾಲೂಕು ಕಾರ್ಯದರ್ಶಿ ಕಾಮ್ರೇಡ್ ಮೈಲಾರಿ ಜೋಗೆ, ನಗರ ಮುಖಂಡರಾದ ಜಯಶ್ರೀ, ಅನಿಲ್ ಕಾಂಬಳೆ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು. ಈ ಒಂದು ರಾಮನ ಹೆಸರಿನ ಮೇಲೆ ಏನ ರಾಜಕೀಯ ಮಾಡಿ ಜನರನ್ನ ಮನಸ್ಸನ್ನ ಒಲಿಸ್ಕೋತಾ ಇದ್ದಾರಲ್ಲ, ಇದನ್ನ ವಿರೋಧಿಸಿ ನಾವು ಇವತ್ತು ಪ್ರತಿಕೃತಿ ಮೋದಿಯವರ ಪ್ರತಿಕೃತಿ ದಹನ ಮಾಡಿ ಕಲಬುರಗಿ ಜಿಲ್ಲೆಯಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೀವಿ. ರಾಮ ರಹೀಮ ಎಲ್ಲರಿಗೂ ಬೇಕು, ಆದರೆ ನರೇಂದ್ರ ಮೋದಿಜಿಯವರು ಮುಂಬರುವ ಎಲೆಕ್ಷನ್ ಸಲುವಾಗಿ ರಾಮ ಮಂದಿರ ಆಗದೇ ಇದ್ದರೂ ಕೂಡ ರಾಮನ ಪ್ರತಿಷ್ಠಾನ ಗುಡಿಯನ್ನು ಕಟ್ಟಿದಾರಲ್ಲ, ಮೂರ್ತಿಯನ್ನು ಸ್ಥಾಪನೆಯನ್ನು ಮಾಡ್ತಾ ಇದ್ದಾರಲ್ಲ, ಇದರ ಎಷ್ಟರ ಮಟ್ಟಿಗೆ ಸರಿ ಅಂತ ನಾವು ಇವತ್ತು ಕೇಳ್ತಾ ಇದ್ದೀವಿ. ಒಬ್ಬ ರಾಷ್ಟ್ರಪತಿಗೂ ಕೂಡ ಆಹ್ವಾನ ಇಲ್ಲ, ಯಾಕೆ ನೀವು ರಾಷ್ಟ್ರಪತಿಯವರಿಗೆ ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿಲ್ಲ? ನರೇಂದ್ರ ಮೋದಿಜಿಯವರೇ, ಇದು ಬಿಜೆಪಿ ಕಾರ್ಯಕ್ರಮ ಅಲ್ಲ, ರಾಷ್ಟ್ರಪತಿಗೂ ಕೂಡ ಒಬ್ಬ ಮಹಿಳೆ ಇದ್ದರು, ಅವರಿಗೂ ಯಾಕೆ ನೀವು ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟಿಲ್ಲ? ಅವ್ರಿಂದ ಈ ಕಾರ್ಯಕ್ರಮ ಮಾಡಬೇಕಾಗಿತ್ತು. ರಾಷ್ಟ್ರಪತಿಯವರಿಗೆ ನೀವು ಬಿಡಬೇಕಾದ್ರೆ ಏನು ಅವರು ದಲಿತರು ಅಂತ ಬಿಟ್ಟಿದ್ದೀರೋ ಅಥವಾ ವಿಧವೆ ಅಂತ ಬಿಟ್ಟಿದ್ದೀರೋ, ಇದು ಜನರಿಗೆ ನೀವು ಉತ್ತರವನ್ನು ಕೊಡಬೇಕಾಗಿದೆ. ಈ ಕಾರ್ಯಕ್ರಮ ಪ್ರತಿಯೊಬ್ಬರ ಕಾರ್ಯಕ್ರಮ ಇತ್ತು, ಆದರೆ ಮೋದಿಜಿಯವರು ಮುಂದಾಳತ್ವದಲ್ಲಿ ಬರೀ ಮೋದಿಜಿಯವರು ಇದು ರಾಮ ಮಂದಿರ ಕಾರ್ಯಕ್ರಮವನ್ನು ಏಕೆ ಮಾಡ್ತಾ ಇದ್ದಾರಪ್ಪ ಅಂತಂದರೆ, ಒನ್ ಮ್ಯಾನ್ ಶೋ ಆಗಿ ಇದು ನಾನೇ ಮಾಡ್ತಾ ಇದ್ದೀನಿ, ಇದು ನನ್ನ ಸರ್ಕಾರ ಮಾಡ್ತಾ ಇದೆ ಅಂತೇಳಿ ಇದೇನು ಕಾರ್ಯಕ್ರಮ ಮಾಡ್ತಾ ಇದ್ದೀರಲ್ಲ, ಇದನ್ನು ನಾವು ವಿರೋಧವನ್ನು ಮಾಡ್ತಾ ಇದ್ದೀವಿ. ನಿಮ್ಮಲ್ಲೇ ಅವರೇ ಬಿಜೆಪಿದವರಾದವರು ಎಷ್ಟೋ ಜನ ಹಿರಿಯರು ಕೂಡ ಇದನ್ನು ವಿರೋಧ ಮಾಡಿದ್ದಾರೆ. ನೀವು ಗುಡಿ ಪೂರ್ತಿ ಆಗಲಾರ್ದೆ ರಾಮನ ಪ್ರತಿಷ್ಠಾನವನ್ನು ಯಾವ ರೀತಿ ನೀವು ಸ್ಥಾಪನೆಯನ್ನು ಮಾಡ್ತೀರಿ? ದೇಶದಲ್ಲಿ ಪ್ರಧಾನಿ ಹುದ್ದೆ ಅತಿ ಮಹತ್ವದ್ದು. ಈ ದೇಶದಲ್ಲಿ ರಾವಣಿಗೆ ನಂಬತಕ್ಕಂಥ ಜನ ಇದ್ದಾರೆ, ರಾಮನಿಗೆ ನಂಬತಕ್ಕಂಥ ಜನ ಇದ್ದಾರೆ, ಮೊಹಮ್ಮದ್ ಪೈಗಂಬರವರಿಗೆ ನಂಬತಕ್ಕಂಥ ಜನ ಇದ್ದಾರೆ, ಯೇಸು ಕ್ರಿಸ್ತವರಿಗೆ ನಂಬತಕ್ಕಂಥ ಜನ ಇದ್ದಾರೆ, ಬುದ್ಧರಿಗೆ ನಂಬತಕ್ಕಂಥ ಜನ ಇದ್ದಾರೆ. ನೀವು ರಾಮನ ಏನು ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಜೀವ ತುಂಬ್ತೀವನೇ ಹೋಗಿದ್ರಲ್ಲ, ಅದು ಬ್ರಹ್ಮೆ ಜನರಿಗೆ ಹುಟ್ಟಿಸಿ ಅಂಧಸರದೆ ಬೆಳೆಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಅಂಧಸರದೆ ಬೆಳೆಸೋದು ಇದು ಕಾನೂನು ಬಾಹ್ಯ, ಇದು ಸಂವಿಧಾನ ಬಾಹ್ಯ ಅಂತ ನಾವು ಹೇಳ್ತಾ ಇದ್ದೀವಿ. ನೀವು ಸಂವಿಧಾನ ಬಾಹ್ಯ ಕೆಲಸ ಮಾಡಲಿಕ್ಕೆ ಸಿದ್ಧ ಇದ್ದೀರಿ, ಯಾಕಂದರೆ ಈ ಸಂವಿಧಾನೇ ನೀವು ನಂಬ್ತಾ ಇಲ್ಲ. ಅದ ಕಾರಣಕ್ಕಾಗಿ ನಾವು ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಡ್ತಕ್ಕಂಥ ಜನ, ಈ ಸಂವಿಧಾನ ಮೇಲೆ ಗೌರವ ಮತ್ತು ನಂಬಿಕೆ ಇಡ್ತಕ್ಕಂಥ ಜನ ಈ ಕೃತ್ಯಕ್ಕೆ ವಿರೋಧ ಮಾಡ್ತೀವಿ ಅಂತ ಹೇಳಿ ಕರ್ನಾಟಕ ವೃತ್ತಿಪರ ಸಿವಿಲ್ ಎಂಜಿನಿಯರುಗಳ ಕಾಯ್ದೆ ಸರ್ಕಾರ ಜಾರಿಗೊಳಿಸಬೇಕು ಎಂದು ಕನ್ಸಲ್ಟಿಂಗ್ ಸಿವಿಲ್ ಎಂಜಿನಿಯರ್ಸ್ ಅಸೋಸಿಯೇಷನ್ ವತಿಯಿಂದ ಮುರಳೀಧರ್ ಕರಲ್ಗಿಕರ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಿದ್ದಾರೆ. ಕರ್ನಾಟಕದ 500,000 ಸಿವಿಲ್ ಎಂಜಿನಿಯರ್ಗಳಿಂದ ಕರ್ನಾಟಕ ವೃತ್ತಿಪರ ಸಿವಿಲ್ ಎಂಜಿನಿಯರುಗಳ ಕಾಯ್ದೆ ಕರ್ನಾಟಕ ಪ್ರೊಫೆಷನಲ್ ಸಿವಿಲ್ ಎಂಜಿನಿಯರ್ಸ್ ಆಕ್ಟ್ KPCAಯನ್ನು ಜಾರಿಗೊಳಿಸುವಂತೆ ಸರ್ಕಾರಕ್ಕೆ ಕನ್ಸಲ್ಟಿಂಗ್ ಸಿವಿಲ್ ಎಂಜಿನಿಯರ್ಸ್ ಅಸೋಸಿಯೇಷನ್ ವತಿಯಿಂದ ಮುರಳೀಧರ್ ಕರಲ್ಗಿಕರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಆಗ್ರಹಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಸೀತಾರಾಮ್ ಮಣ್ಣೂರ್, ದೀಪಕ್ ಕವಲ್ಗಿಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಒಂದು ಒಂದೂವರೆ ವರ್ಷದ ಹಿಂದೆ ಒಂದು ಪ್ರಾರಂಭ ಮಾಡಿ ಈ ಒಂದು ಕೊನೆ ಹಂತಕ್ಕೆ ತಲುಪಿವು ಅಂತ ಹೇಳ್ಬೋದು. ಯಾಕಂದರೆ ಈಗ ನಾವು ಸುಮಾರು ಹೋರಾಟ ಮಾಡಿ ಒಂದು ಸ್ಟೇಟ್ ಲೆವೆಲ್ ಒಂದು ಕರ್ನಾಟಕ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ಸ್ ಸ್ಟೇರಿಂಗ್ ಕಮಿಟಿ ಅಂತ ಒಂದು ಒಕ್ಕೂಟ ಹುಟ್ಟುಹಾಕಿ ಅದು ನಮ್ಮ ಒಂದು ಕಾನೂನಾತ್ಮಕ ಅಂತಂದರೆ ನಮಗೆ ಯಾವುದೇ ಅಂದರೂ ಈಗ ಮೆಡಿಕಲ್ ಅಂದರೆ MBBS ಓದಿದರೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅವರಿಗೆ ಒಂದು ರಿಜಿಸ್ಟ್ರೇಷನ್ ಮಾಡಬೇಕಾಗ್ತದೆ, ಒಂದು ವರ್ಷ ಸ್ಟೇಟ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾಗ್ತದೆ. ನರ್ಸಿಂಗ್ ಆ್ಯಕ್ಟ್ ಇದೆ, ಆರ್ಕಿಟೆಕ್ಟ್ ಆ್ಯಕ್ಟ್ ಇದೆ,
ನಂತರ ಗುಜರಾತ್ನಲ್ಲಿ 2006 ಸಿವಿಲ್ ಇಂಜಿನಿಯರ್ ಆ್ಯಕ್ಟ್ ಅಂತಿದೆ. ಹೀಗಾಗಿ ನಮ್ಮ ಕರ್ನಾಟಕದಲ್ಲಿ ನಾವು ಪ್ರೊಫೆಷ್ನಲ್ ಸಿವಿಲ್ ಇಂಜಿನಿಯರು ಸುಮಾರು 500,000 ಜನ ನಾವು ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ಪ್ರಾಕ್ಟೀಸ್ ಮಾಡ್ತೀವಿ. ಅಂದರೆ ನಮಗೆ ಯಾವ ಉದ್ಯೋಗ ಅವಕಾಶ ಇಲ್ಲ, ನಾವು ಸಿವಿಲ್ ಇಂಜಿನಿಯರು ಡಿಪ್ಲೊಮಾ ಆಗಲಿ ಇಂಜಿನಿಯರಿಂಗ್ ಬಿ ಸಿವಿಲ್ ಆಗಲಿ ಮಾಡಿಕೊಂಡು ನಾವು ಪ್ರೈವೇಟ್ ಮನೆ ನಿರ್ಮಾಣ ಮಾಡೋದಲ್ಲಿ ಅಪಾರ್ಟ್ಮೆಂಟ್ ಆಗಲಿ ಈ ಥರ ವಿವಿಧ ಒಂದು ಕಟ್ಟಡ ನಿರ್ಮಾಣ ಚಟುವಟಿಕೆಗಳಿಗೆ ತೊಡಗಿರುವಂಥ ಸುಮಾರು 500,000 ಜನಸಂಖ್ಯೆ ನಾವು ಇಡೀ ಕರ್ನಾಟಕದಲ್ಲಿ ಮಾಡ್ತಾಯಿದ್ದೀವಿ. ಇದು ನಮ್ಮ ಉದ್ದೇಶ ಅಂತಂದರೆ ನಮಗೂ ಒಂದು ಇದರಲ್ಲಿ ಕಾನೂನಾತ್ಮಕ ಅಂದರೆ ನಾವು ಒಂದು ಸಿವಿಲ್ ಇಂಜಿನಿಯರ್, ಯಾಕಂದರೆ ಈಗ ಯಾರಾದ್ರು ಇಂಜಿನಿಯರ್ ಇಲ್ಲಾರ್ದೂ ನಾವು ಇಂಜಿನಿಯರ್ ಅಂತಾರೆ, ಆಮೇಲೆ ಪ್ರಾಕ್ಟೀಸ್ ಮಾಡ್ತಾರೆ, ಆಮೇಲೆ ಯಾರು ಐ ಟಿ ಐ ಇರ್ತಾರೋ ಅವರು ಇಂಜಿನಿಯರ್ ಅಂತಾರೆ. ಹೀಗಾಗಿ ನಾವು ಕಾನೂನಾತ್ಮಕ ಹೋರಾಟಕ್ಕೆ ಒಂದು ನಮ್ಮ ಶಕ್ತಿ ಬರಲಿ ಅಂತ ಹೋರಾಟ ಹುಟ್ಟಾಕಿ ನಮ್ಮದು ಒಂದು ಸ್ಟೇಟ್ ಲೆವೆಲ್ ಕಮಿಟಿ ಮಾಡಿ ನಮ್ಮ ಹಿರಿಯ ಸದಸ್ಯರನ್ನು ಅಲ್ಲಿ ಸ್ಟೇಟ್ ಕಮಿಟಿ ಒಳಗಿತ್ತು. ನಾ ಕಲಬುರಗಿಯಿಂದ ನಾ ಪ್ರತಿನಿಧಿ ಮಾಡೋ ಪ್ರತಿನಿಧಿಯಲ್ಲಿ ಅಂದರೆ ಈಗ ಈ ಒಂದು ಹೋರಾಟಕ್ಕೆ ಹೋರಾಟ ಕೊನೆ ಬಂದಮೇಲೆ ಕಾನೂನು ಇಲಾಖೆಯವರು ಒಂದು ಇಡೀ ಕರ್ನಾಟಕದಲ್ಲಿ ಒಂದು 4 ಭಾಗದಲ್ಲಿ ಅವರು ಒಂದು ಸಭೆ ಮಾಡಿರಿ, ಅದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ, ಯಾವುದ ರೀತಿ ಕಾನೂನು ಮಾಡಬೇಕನ್ನೋದು ಒಂದು ನಮಗೆ ಅಂತಂದರೆ ಅವರು ನಾವು 45 ಮಿನಿಟಿನ ಎರಡು ಅವ್ರಿಗೆ ಸೆಷನ್ನು ಕಂಡಕ್ಟ್ ಮಾಡ್ತಾಯಿದ್ವಿ. ಅವರು ಅಬ್ಸರ್ವ್ ಮಾಡ್ತಾರೆ ಕಾನೂನು ಇಲಾಖೆಯವರು. ಅವರು ಇದರಲ್ಲಿ ಗಿರೀಶ್ ಅಂತ ಬರ್ತಾಯಿದ್ದಾರೆ ಅವರು ಕಾನೂನು ಇಲಾಖೆಯವರು, ಇದರಲ್ಲಿ ಕಾನೂನು ಸಲಹೆಗಾರರು ಅವರು ಬೆಳಗ್ಗೆ 10 ವಿಶ್ವೇಶ್ವರ ಭವನದಲ್ಲಿ 10 ಚಾಲುವಾಗಿ 1 ಮುಗೀತದೆ. ಈ ಒಂದು ಉದ್ದೇಶ ಅಂತಂದರೆ ನಮಗೊಂದು ಕಾನೂನು ಅದರಲ್ಲಿ ಕರ್ನಾಟಕದಲ್ಲಿ 4 ಅಂದರೆ ನಮ್ಮ ಒಂದು ಕಲಬುರಗಿಗೆ ಹೆಮ್ಮೆಯ ವಿಷಯ ಅಂತಂದರೆ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಮತ್ತು ಶರಣರ ನಾಡು ಸ್ಥಾನದಿಂದ ಈ ಹೋರಾಟಕ್ಕೆ ಒಂದು ಮುನ್ನುಡಿ ಬರಬೇಕಾದ್ರೆ ಒಂದು ಈ ಕಲಬುರಗಿಯ ಒಂದು ಪುಣ್ಯಸ್ಥಳದಿಂದ ಚಾಲು ಹೋಗ್ತಂದರೆ ಇದು ಒಂದು ಶರಣರು ನಮ್ಮ ಮೇಲಿರ್ತಾರೆ ಅಂತ ಒಂದು ಭಾವಿಸ್ತೀವಿ ನಾವು. ಯಾಕಂದರೆ ಕಲಬುರಗಿಯಲ್ಲಿ 4 ಭಾಗ ಅಂದರೆ ವಿಭಾಗಿ ಮಟ್ಟದ್ರಿಂದ ಕಲಬುರಗಿ ಬೆಳಗಾವ್ ಏನು ನಾಳೆ ಬೆಳಗಾವ್ ಇದು 24 ಬೆಳಗಾವ್, 29 ಮೈಸೂರು, ನಂತರ 31 ಬೆಂಗಳೂರು. ಹೀಗಾಗಿ 4 ಭಾಗದಲ್ಲಿ ಅವರು ಕೂಲಂಕುಷ ಅವರು ಟೆಕ್ನಿಕಲ್ ಅವರು ನಮ್ಮ ಸಂಗಡ ಇದ್ದು ಅವ್ರು ಕಾನೂನು ಯಾವ ಥರ ಮಾಡ್ತಾರೆ ಅನ್ನೋದು ಒಂದು ಅಬ್ಸರ್ವ್ ಮಾಡಿ ಅವ್ರು ಏನು ಡಿಸಿಷನ್ ತೊಗೋತಾರೆ. ಹೀಗಾಗಿ ಈ ಇದರಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದರೆ ಹೊಸಪೇಟು, ಬಳ್ಳಾರಿ, ರಾಯಚೂರು, ಕೊಪ್ಪಳ, ಯಾದಗಿರ್, ಬೀದರ್ ಮತ್ತು ಕಲಬುರಗಿ, ಬಿಜಾಪುರದಲ್ಲಿ ಮಾಡಿದಂಥ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ಅವರು ಈ ವಿಭಾಗ ಮಟ್ಟಕ್ಕೆ ಒಂದು ಸೇರ್ತಾ ಇದ್ದಾರೆ. ಸುಮಾರು 400-500 ಜನ ಈ ಇದರಲ್ಲಿ ಸೇರ್ತಾ ಇದ್ದಾರೆ. ಹೀಗಾಗಿ ಈ ನಿಮಗೆ ವಿಸ್ತಾರವಾಗಿ ಹೇಳಬೇಕಂದ್ರೆ ಈಗ ಬೇರೆ ದೇಶದಲ್ಲಿ ಎಲ್ಲ ದೇಶದಲ್ಲಿ ಸಿವಿಲ್ ಇಂಜಿನಿಯರ್ ಆ್ಯಕ್ಟ್ ಇದೆ ರೀ. ಈಗ ನೋಡಿರಿ ಯು ಎಸ್ಎದಲ್ಲಿ 1934 ಇದೆ, ಫ್ರಾನ್ಸ್ನಲ್ಲಿ 34 ಇದೆ, ಫಿಲಿಪೈನ್ಸ್ ಆಗಿದೆ ರೀ, ಟರ್ಕಿ, ಜರ್ಮನಿ, ಪಾಕಿಸ್ತಾನ, ಇಂಗ್ಲೆಂಡು, ಬಾಂಗ್ಲಾದೇಶು, ಕೆನಡಾ, ಇದರಲ್ಲೆಲ್ಲ ಸುಮಾರು ದೇಶಗಳಿಗೆ ಇಸ್ವಿ ಮಾಹಿತಿ ಸಂಪೂರ್ಣ ಮಾಹಿತಿ ಅವ್ರಿಗೆ ಒದಗಿಸಿಕೊಟ್ಟಿದ್ದೆವು. ಹೀಗಾಗಿ ಎಲ್ಲ ಬುಕ್ಲೆಟ್ ಮಾಡಿ ಅವ್ರಿಗೆ ಮಾಡ್ತೀವಿ, ಅವ್ರಿಗೂ ಗಮನಕ್ಕೆ ಬಂದಿದೆ. ಹೀಗಾಗಿ 2006 ಈ ಒಂದು ಆ್ಯಕ್ಟ್ ಈ ತ ಒಂದು ಕಾನೂನು ಆದ ಅಂದರೆ ಇಂಡಿಯನ್ ನರ್ಸಿಂಗ್ ಆ್ಯಕ್ಟ್ ಅಂತಿದೆ, ಡೆಂಟಿಸ್ಟ್ ಆ್ಯಕ್ಟ್ ಇದೆ, ಚಾರ್ಟರ್ಡ್ ಅಕೌಂಟ್ ಆ್ಯಕ್ಟ್ ಇದೆ, ಮೆಡಿಕಲ್ ಆ್ಯಕ್ಟ್ ಇದೆ, ಕಾಸ್ಟ್ ಆ್ಯಂಡ್ ಅಕೌಂಟ್ಸ್, ಅಡ್ವೊಕೇಟ್ ಇದೆ, ಆರ್ಕಿಟೆಕ್ಟ್ ಇದೆ, ಕಂಪ್ನಿ ಆ್ಯಂಡ್ ಸೆಕ್ರೆಟ್ರಿ. ಅಂದರೆ ಗುಜರಾತ್ನಲ್ಲಿ 2006 ಗುಜರಾತ್ ಸಿವಿಲ್ ಇಂಜಿನಿಯರ್ ಆ್ಯಕ್ಟ್ ಅಂತ ಅವರು ಮಾಡಿದ್ದಾರೆ, 2006 ಮಾಡಿದ್ದಾರೆ. ಹೀಗಾಗಿ ನ್ಯಾಷನಲ್ ಕಮಿಷನ್ ಆಫ್ ಇಂಡಿಯಾ ಸಿಸ್ಟಮ್ ಆಫ್ ಮೆಡಿಸಿನ್ಸ್ ಮಾಡಿದ್ದಾರೆ. ಹೀಗಾಗಿ ಪ್ರಸಾರ ಭಾರತಿ ಇದೆ, ಈ ಥರ ಒಂದು ಇದಾದರೆ ನಾವು ಗುಜರಾತ್ ಮಾದರಿಯಾಗಿ ನಮಗೊಂದು ಮಾಡಿ ಅಂತ ಕೇಳಿದ್ದೀವಿ. ಹೀಗಾಗಿ ಒಂದು ಈ ಒಂದು ಶಕ್ತಿ ಬರಬೇಕಾದ್ರೆ ಎಲ್ಲ ಜನ ಸೇರ್ತಿದ್ದೀವಿ. ಹೀಗಾಗಿ ಅದರಲ್ಲಿ ನಮ್ಮ ಗುಲ್ಬರ್ಗ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆದಂಥ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರು ಇದರಲ್ಲಿ ಪಾರ್ಟಿಸಿಪೇಟ್ ಆಗ್ತಿದ್ದಾರೆ. ಜೈ ಶ್ರೀರಾಮ್ ಸೇವಾ ಸಮಿತಿ ಕಲಬುರಗಿಯ ವತಿಯಿಂದ ಜನವರಿ 22 ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯ ಪ್ರಯುಕ್ತ ಕಲಬುರಗಿ ನಗರದ ಕಾಕಡೆ ಚೌಕ್ ಹತ್ತಿರ ಹೋಮ ಹವನ ಮತ್ತು ಮೂರ್ತಿಯ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ಜೈ ಶ್ರೀರಾಮ ಸೇವಾ ಸಮಿತಿ ಕಲಬುರಗಿಯ ವತಿಯಿಂದ ಸೋಮವಾರ ದಿನಾಂಕ 22 ಜನವರಿ 2024 ಅಯೋಧ್ಯೆಯ ರಾಮ ಮಂದಿರದಲ್ಲಿ ಶ್ರೀರಾಮನ ಮೂರ್ತಿಯ ಪ್ರತಿಷ್ಠಾಪನೆಯ ನಿಮಿತ್ತ ಕಲಬುರಗಿ ಮಹಾನಗರದ ಕಾಕಡೆ ಚೌಕಿನಲ್ಲಿ ಅದೇ ದಿನಾಂಕದಂದು ಬೆಳಿಗ್ಗೆ 9 ಹೋಮ ಹವನ ಹಾಗೂ ಮೂರ್ತಿಯ ಪೂಜೆಯನ್ನ ನೆರವೇರಿಸಲಾಗುವುದು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕಲಬುರಗಿ ಭವಾನಿ ನಗರ ಎಳಸಂಗಿ ಮುತ್ಯಾನ ಬಬಲಾದದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಪಾದಲಿಂಗ ಮಹಾಶಿವಯೋಗಿಗಳು ವಹಿಸುವರು.
ಪರಮ ಪೂಜ್ಯ ಶ್ರೀ 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 ಹವಾ ಮಲ್ಲಿನಾಥ್ ಮಹಾರಾಜ್ ಅಪ್ಪಾಜಿ ನಿರ್ಗುಡಿ ಇವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನೆರವೇರಿಸಲಾಗುವುದು. ಕಾರಣ, ಭಕ್ತರು ಪೂಜ್ಯರ ಹಾಗೂ ಪೂಜೆಯ ಲಾಭವನ್ನು ಪಡೆದು ಪುನೀತರಾಗಬೇಕು. ಈ ಕಾರ್ಯಕ್ರಮದ ಉದ್ಘಾಟನೆಯ ಸಮಾರಂಭವನ್ನು ಅನೇಕ ಗಣ್ಯ ವ್ಯಕ್ತಿಗಳಿಂದ ಮುಂಜಾನೆ 11 ಗಂಟೆಗೆ ನೆರವೇರಿಸಲಾಗುವುದು. ಈ ಎರಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಈ ಸುದ್ದಿಗೋಷ್ಠಿಯಲ್ಲಿ ಶ್ರೀರಾಮ ಸೇವಾ ಸಮಿತಿ ಕಾಕಡೆ ಚೌಕ್ ಕಲಬುರಗಿಯ ವತಿಯಿಂದ ರಾಜಶೇಖರ ಡೋಂಗರ್ಗಾಂವ್, ಪ್ರಭಾಕರ್ ಜಾಧವ್, ಪ್ರತಾಪರಾವ್ ಕಾಕಡೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜನವರಿ 2024 ಕಾಕಡೆ ಚೌಕಿನಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣದ ನಿಮಿತ್ತ ಒಂದು ಮೂರ್ತಿಯ ಒಂದು ಪೂಜೆಯನ್ನು ಇಟ್ಟುಕೊಂಡು ಅದಕ್ಕೆ ಅಭಿಷೇಕ ಮಾಡಿ ಅಲ್ಲಿರುವಂಥ ಭಕ್ತಾದಿಗಳಿಗೂ ಪ್ರಸಾದ ವಿತರಣೆ ಮಾಡುತ್ತೇವೆ. ಭಾರತ ಖಂಡ ಇತಿಹಾಸದಲ್ಲಿಯೇ ಭರತ ಎಂದ ಒಂದು ದೇಶವಿದ್ದು ಆ ದೇಶದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಏನು ರಾಮ ಜನ್ಮಿಸಿದನು ಅಷ್ಟು ಏನು ವೈಜೃಂಭಣೆಗಳಿಂದ ಏನು ಕಾರ್ಯಕ್ರಮ ಇತ್ತು. ಇವತ್ತೂ ಕೂಡ ಬರುವ ಜನವರಿ 22 ಇಡೀ ಜಗತ್ತಿಗೆ ಒಂದು ಮಾದರಿಯಾದಂಥ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ಶ್ರೀರಾಮ ಮೂರ್ತಿಯ ಪ್ರತಿಷ್ಠಾಪನೆ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಭಾಯಿ ಮೋದಿಜಿಯವರು ಕಾರ್ಯಕ್ರಮವನ್ನು ನೇತೃತ್ವ ವಹಿಸುತ್ತಿದ್ದಾರೆ. ವಿಶೇಷವಾಗಿ ಹೇಳೋದೇನೆಂದರೆ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಜಿ ಪ್ರಧಾನಿಗಳು ಇವರು ಇಂಡೋನೇಷ್ಯಾದಾಗ ಹೋದಾಗ ಅಲ್ಲಿ ಇಂಡೋನೇಷ್ಯಾ ಒಂದು ಮುಸ್ಲಿಂ ರಾಷ್ಟ್ರ ಇದ್ದರೂ ಕೂಡ 1 ತಿಂಗಳ ಕಾಲ ಅಲ್ಲಿ ರಾಮಾಯಣ ಮಾಡ್ತಾರಂತ ಅಲ್ಲಿನ ವಿದೇಶ ಮಂತ್ರಿಯವರು ಡಿಸ್ಕಷನ್ ಆದಾಗ ಫೇಸ್ಬುಕ್ ವಾಟ್ಸಪ್ಪಲ್ಲಿ ನೋಡಿರಿ. ಅಂದರೆ ಜಗತ್ತಿಗೆ ಒಂದು ಮಾದರಿಯಾದಂಥ ರಾಮ ಇವತ್ತು ಮತ್ತೊಮ್ಮೆ ನಮ್ಮೆಲ್ಲರ ಕಣ್ಣೆದುರು ಬರ್ತಾ ಇದ್ದಾನೆ. ಆ ನಿಮಿತ್ತ ನಮ್ಮ ಕಾಕಡೆ ಚೌಕಿನಲ್ಲಿ ಇಲ್ಲಿ ಸೇರಿದಂಥ ಎಲ್ಲರ ನೇತೃತ್ವ ಮತ್ತು ಭವಾನಿ ನಗರ್, ಶಿವಾಜಿ ನಗರ್, ಕಾಕಡೆ ನಗರ್ ಮತ್ತು ಭೀಮನಗರ್, ರಾಮನಗರ್ ಎಲ್ಲ ನಿವಾಸಿಗಳು ಸೇರಿ ಕಾರ್ಯಕ್ರಮವನ್ನು ಪ್ರತಾಪ್ ಕಾಕಡೆಯವರ ನೇತೃತ್ವ ಮತ್ತು ಹನುಮಂತ್ ಪೂಜೆಯವರ ನೇತೃತ್ವದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಸುಮಾರು 500 ವರ್ಷಗಳ ಇತಿಹಾಸ ತಮಗೆಲ್ಲ ಗೊತ್ತಿದ್ದ ವಿಷಯ. 500 ವರ್ಷದ ಒಂದು ಕನಸು ಇದೇ ದಿನಾಂಕ 22 ನಮ್ಮ ಭಾರತದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಅಯೋಧ್ಯೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ತಮಗೆಲ್ಲ ಗೊತ್ತಿದ್ದ ವಿಷಯ. ನಮ್ಮ ಭಾರತದ ಹೆಮ್ಮೆಯ ನಾಯಕರಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಆಜ್ಞೆಯಂತೆ ಎಲ್ಲರೂ ಅಲ್ಲಿ ಬಂದು ಅನುಕೂಲ ಆಗಲ್ಲ, ತಮ್ಮ ತಮ್ಮ ಬಡಾವಣೆಯಲ್ಲಿ ತಮ್ಮ ತಮ್ಮ ಏರಿಯಾಗಳಲ್ಲಿ ಒಂದು ಗುಡಿ ಸ್ವಚ್ಛತಾ ಕಾರ್ಯಕ್ರಮ ಇರ್ಬೋದು, ಅನೇಕ ಮಂದಿರಗಳಲ್ಲಿ ರಾಮನ ಪೂಜೆ ಕಾರ್ಯಕ್ರಮ ಇರ್ಬೋದು, ಇಂಥ ಎಲ್ಲ ಕಾರ್ಯಕ್ರಮಗಳು ತಾವು ಇದ್ದಲ್ಲೇ ತಮ್ಮ ಬಡಾವಣೆಯಲ್ಲಿ ನೆರವೇರಿಸಬೇಕು ಅಂತ ಮೋದಿಜಿಯವರ ಆದೇಶದಂತೆ ನಾವು ನಮ್ಮ ಬಡಾವಣೆಯಲ್ಲಿ ಕಾಕಡೆ ನಗರದಲ್ಲಿ ಶ್ರೀ ಜೈ ಶ್ರೀ ರಾಮ ಸೇವಾ ಸಮಿತಿ ಅಂತ ಒಂದು ಸಮಿತಿ ಮಾಡಿಕೊಂಡಿದ್ದೇವೆ. ಆ ಸಮಿತಿಯಲ್ಲಿ ಈಗ ಏನು ಪತ್ರಿಕಾಗೋಷ್ಠಿಯಲ್ಲಿ ನಾವು ಭಾಗಿಯಾಗಿದ್ದೇವೆ, ಇವರು ಹಾಗೂ ಬಡಾವಣೆಯ ಅನೇಕ ನಮ್ಮ ಇಟ್ಟಂಗ್ ಬಟ್ಟಿ ಮಾಲೀಕರು ಅನೇಕ ಮುಖಂಡರು ಕೂಡಿ ಈ ಒಂದು ಕಾರ್ಯಕ್ರಮ ನೆರವೇರಿಸಿದ್ದೇವೆ. ಶ್ರೀರಾಮ್ ಸೇವಾ ಸಮಿತಿ ಕಾಕಡೆ ಚೌಕದಿಂದ ಅವತ್ತು ಆ ಕಾಕಡೆ ಚೌಕದಲ್ಲಿ ಶ್ರೀರಾಮ ಮೂರ್ತಿ ಪೂಜಾ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಮಠಾಧೀಶರು ಭಾಗಿಯಾಗಲಿದ್ದಾರೆ. ಅದೇ ರೀತಿ ಅನೇಕ ರಾಜಕೀಯ ನೇತಾರರು, ಜಿಲ್ಲೆಯ ಅನೇಕ ಜನಪ್ರತಿನಿಧಿಗಳು ಹಾಗೂ ಬಡಾವಣೆಯ ಎಲ್ಲ ಹಿರಿಯರ ನೇತೃತ್ವದಲ್ಲಿ, ಎಲ್ಲ ಯುವ ಮುಖಂಡರ ನೇತೃತ್ವದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ಹನುಮಂತ್ ಪೂಜಾರಿಯವರು ಹಾಗೂ ಕಾಕಡೆ ಮಾಲಕರು ಇಲ್ಲಿ ಸೇರಿದಂಥ ಎಲ್ಲರ ಒಂದು ಸಹಕಾರದೊಂದಿಗೆ, ಆ ಬಡಾವಣೆಯೆಲ್ಲ ಯುವಕರ ಒಂದು ಸಹಕಾರದೊಂದಿಗೆ ಒಂದು ಭವ್ಯವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮ ನಿಮಿತ್ತ ಸುಮಾರು 10 ಗಂಟೆಗೆ ನಾವು ಒಂದು ರಾಮನ ಮೂರ್ತಿ ತಂದಿದ್ದೇವೆ. ಆ ರಾಮನ ಮೂರ್ತಿ ಪೂಜೆಗೈಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿದ್ದಾರೆ. ಅದರ ನಂತರ ಎಲ್ಲ ಆಗಮಿಸಿದಂಥ ಅತಿಥಿಗಳಿಗೆ ಶ್ರೀರಾಮನ ಒಂದು ಆಶೀರ್ವಾದ ಕೊಟ್ಟು ಎಲ್ಲರಿಗೂ ಬಡಾವಣೆಯ ಸುಮಾರು ನನಗನಿಸಿ ಮಟ್ಟಿಗೆ 5,000 ಜನರ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ಆ ಪ್ರಸಾದ ವ್ಯವಸ್ಥೆ ಹಾಗೂ ರಾಮನ ಒಂದು ಪೂಜೆಯಲ್ಲಿ ಸಮಸ್ತ ಕಲಬುರಗಿಯ ಎಲ್ಲ ನಾಗರಿಕರು ಬನ್ನಿ, ತಾವೂ ಬನ್ನಿ, ತಮ್ಮ ಜೊತೆಗೂ ಕರ್ಕೊಂಡ್ಬನ್ನಿ ಅಂತ ಹೇಳೋ ಸಲುವಾಗಿ ಈ ಒಂದು ಪತ್ರಿಕಾ ಮಾಧ್ಯಮ ಕರೆದಿದ್ದೇವೆ. ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ 904ನೆಯ ಜಯಂತ್ಯೋತ್ಸವ ಸಮಿತಿ ಕಲಬುರಗಿಯ ವತಿಯಿಂದ ಜನವರಿ 21 ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಗತ್ ವೃತ್ತದವರೆಗೆ ನಿಜಶರಣ ಶ್ರೀ ಅಂಬಿಗರ ಚೌಡಯ್ಯನವರ ಭಾವಚಿತ್ರದ ಭವ್ಯ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ.
21/1/2024 ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವವನ್ನು ನಮ್ಮ ಶ್ರೀ ಅಂಬಿಗರ ಯುವ ಸೈನ್ಯದ ವತಿಯಿಂದ ತಿಮ್ಮಾಪುರಿ ಸರ್ಕಲ್ನಿಂದ ಜಗತ್ ಸರ್ಕಲ್ವರೆಗೂ ಅಂದರೆ ಭವ್ಯವಾದ ಒಂದು ದೊಡ್ಡ ಮೂರ್ತಿ ಮೆರವಣಿಗೆ ಜೊತೆಗೆ ಒಂದು ನಮ್ಮ ಧ್ವನಿವರ್ಧಕ ಜೊತೆಗೆ ಒಂದು 10,000-15,000 ಜನಸಂಖ್ಯೆ ಸೇರ್ತಕ್ಕಂಥ ಇದು ಇದೆ. ಅದನ್ನು ನಾವು ವಿಜೃಂಭಣೆಯಿಂದ ತಿಮ್ಮಾಪುರಿ ಸರ್ಕಲ್ಲಿಂದ ಜಗತ್ ಸರ್ಕಲ್ವರೆಗೂ ಭವ್ಯ ಮೆರವಣಿಗೆ ಮೂಲಕ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನಾವು ಹೋದ ಸರ್ತಿ ಯಾವ ರೀತಿ ನಾವು ಅಂಬಿಗರ ವ್ಯವಸ್ಥೆಯಿಂದ ಪ್ರತಿ ವರ್ಷ ಆಚರಣೆ ಮಾಡ್ಕೋತಾ ಬಂದಿದ್ದೀವಿ, ಅದೇ ಥರ ಈ ಬಾರಿನೂ ಕೂಡ ನಮ್ಮ ಈಗ ಈ ಸರ್ತಿ ನಮ್ಮ ಅಂಬಿಗರ ಚೌಡಯ್ಯನವರ ವಚನ ಸಾಹಿತ್ಯ ಜನರಿಗೆ ತಿಳಿಸ್ಕೋಬೇಕು, ಅವ್ರದ ಭವ್ಯವಾದ ಅಲಂಕಾರ ಜನರಿಗೆ ರೀಚ್ ಮಾಡಿಸ್ಬೇಕು ಅಂತ ಕೂಲಿ ಸಮಾಜ ವತಿಯಿಂದ ಈ ನಮ್ಮ ಅಂಬಿಗರ ಯುವ ಸೈನ್ಯದ ವತಿಯಿಂದ ಈ ಜಗತ್ ಸರ್ಕಲ್ದಲ್ಲಿ ನಾವು ಭವ್ಯವಾದ ಅಲಂಕಾರದ ಜೊತೆಗೆ ಅದರ ಜೊತೆಯಲ್ಲಿ ಮತ್ತು ನಮ್ಮ 7 ಫೀಟಿಂದ ಅಂಬಿಗರ ಚೌಡಯ್ಯನ ಮೂರ್ತಿಯ ಭವ್ಯ ಅಲಂಕಾರ ಜೊತೆಗೆ ಮೆರವಣಿಗೆಯನ್ನು ನಾವು ಈ ಸಾರಿ ತರಬೇಕು. ನಮ್ಮ ಅಂಬಿಗರ ಚೌಡಯ್ಯನ ವಚನ ಸಾಹಿತ್ಯ ಎಲ್ಲರಿಗೂ ಜನರಿಗೆ ರೀಚ್ ಮಾಡಬೇಕು ಮತ್ತು ಬಹು ವಿಜೃಂಭಣೆಯಿಂದ ನಾವು ಈ ಸರ್ತಿ ಆಚರಣೆ ಮಾಡಬೇಕು. ನಮ್ಮ 904ನೇ ಅಂಬಿಗರ ಚೌಡಯ್ಯ ಜಯಂತ್ಯೋತ್ಸವ ಅಂತ ನಿರ್ಣಯ ತೆಗೆದುಕೊಂಡು ಇವತ್ತು ನಾವು ಈ ಪ್ರೆಸ್ ಮೀಟ್ ಮಾಡೋದೇನಪ್ಪ ಅಂತಂತಂದರೆ ನಮ್ಮ ಈ ಏನು ಅಂಬಿಗರ ಯುವ ಸೈನ್ಯದ ವತಿಯಿಂದ ನಾವೇನು ಬಹು ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾಯಿದ್ದೀವಿ ಪ್ರತಿ ವರ್ಷದಂತೆ ಎಲ್ಲ ತಾಲೂಕಿನಿಂದ ಎಲ್ಲ ಕೂಲಿ ಸಮಾಜದವರು ಮತ್ತು ಎಲ್ಲ ಸಮಾಜದ ಹಿತಚಿಂತಕರು ಮತ್ತು ಇಲ್ಲಿ ಇರ್ತಕ್ಕಂಥ ಗುಲ್ಬರ್ಗದಲ್ಲಿರ್ತಕ್ಕಂಥ ಎಲ್ಲ ಓಣಿಗಳಿಂದ ಸಮಾಜ ಬಾಂಧವರು ಹೆಚ್ಚಿನ ಜನಸಂಖ್ಯೆಯಲ್ಲಿ 10,000 ಸಂಖ್ಯೆಯಲ್ಲಿ ಬಂದು ಈ ನಮ್ಮ ಕಾರ್ಯಕ್ರಮ ಈ ನಮ್ಮ ಅದ್ದೂರಿ ಅಂಬಿಗರ ಚೌಡಯ್ಯನವರ 904ನೇ ಜಯಂತ್ಯವನ್ನು ಯಶಸ್ವಿಗೊಳಿಸ್ಬೇಕಂತ ಎಲ್ರಿಗೂ ನಾವು ಸ್ವಾಗತ ಬಯಸ್ತೀವಿ. ಮತ್ತು ತಾವೆಲ್ಲರೂ ಬಂದ್ ಕೇಸಿ ಇದಕ್ಕೆ ಹಾರೈಸಿ ಸಮಾಜದ ಒಂದು ಒಕ್ಕುರ್ಲ ಕೂಗನ್ನು ಜನರಿಗೆ ರೀಚ್ ಮಾಡಿಸ್ಬೇಕಂತ ಈ ಪತ್ರಿಕಾ ಮಾಧ್ಯಮದ ಮೂಲಕ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಇನ್ನೊಂದು, ಅವತ್ತಿನ ದಿವಸ ಅನ್ನದಾಸೋಹ ಕೂಡ ಇಲ್ಲಿರುತ್ತೆ, ಅಂದರೆ ಪ್ರಸಾದ ಸಂತರ್ಪಣೆ ಇರುತ್ತೆ. ಎಲ್ಲ ಬಂದಂತಕ್ಕಂಥ 1,000 ಜನಸಂಖ್ಯೆ ಎಷ್ಟಾದರೂ ಇರಲಿ ಅಷ್ಟು ಜನಕ್ಕೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಲ್ಲಿ ನಾವು ಜಗತ್ ಸರ್ಕಲಲ್ಲಿ ಹಮ್ಮಿಕೊಂಡಿರ್ತೀವಿ. ಎಲ್ಲ ಜನಸಂಖ್ಯೆ ಅಂದರೆ ಕೂಲಿ ಸಮಾಜದ ಎಲ್ಲ ನಮ್ಮ ಸ್ವಾಭಿಮಾನಿ ಯುವಕರು, ವಿಠಲ್ಲಿರೋರ ಅಭಿಮಾನಿಗಳು, ಮತ್ತಂತಿಗೆ ನಮ್ಮ ಅಂಬಿಗರ ಚೌಡಯ್ಯನ ಭಕ್ತರು, ಜೊತೆಗೆ ಎಲ್ಲ ಸಮಾಜದ ಅಂದರೆ ಸಹೋದರ ಸಮಾಜದ ಎಲ್ಲ ಸಮಾಜದವರು ಈ ಹೆಚ್ಚಿನ ಚಿಂತಕರು ಬಂದ್ಕೇಸಿ ಈ ನಮ್ಮ ಅದ್ದೂರಿ ಮೆರವಣಿಗೆನ ಯಶಸ್ವಿ ಮಾಡಿಕೊಡ್ಬೇಕಂದು ಈ ಶ್ರೀ ಅಂಬಿಗರ ಯುವ ಸೈನ್ಯದಿಂದ ನಾವು ಕೇಳಿಕೊಳ್ತಾ ಇದ್ದೀವಿ. ನಾನು ಗುಂಡು ಐನಾಪುರ್, ಈ ಶ್ರೀ ಅಂಬಿಗರ ಯುವ ಸೈನ್ಯದ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಹ ಪ್ರಾಯೋಜಕರು ಶ್ರೀ ಲಕ್ಷ್ಮಿ ವೆಂಕಟೇಶ್ವರ ಎನ್ಕ್ಲೇವ್, ಸರ್ವೆ ನಂಬರ್ 203, ವಿಜಯಪುರ ಹೆದ್ದಾರಿ ರಸ್ತೆ, ಜೇವರ್ಗಿ. ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಶ್ರೀ ಲಕ್ಷ್ಮಿ ವೆಂಕಟೇಶ್ವರ ಎನ್ಕ್ಲೇವ್, ಜೇವರ್ಗಿ. ನಮ್ಮ ಲೇಔಟ್ ವಿಜಯಪುರ ಬೈಪಾಸ್ ಹೆದ್ದಾರಿ ರಸ್ತೆಗೆ ಹೊಂದಿಕೊಂಡಿರುತ್ತದೆ. ಕಾರ್ಯನಿರತದಲ್ಲಿರುವ 6-ಲೇನ್ ರಾಷ್ಟ್ರೀಯ ಹೆದ್ದಾರಿಯು ಸೂರತ್ ನಿಂದ ಚೆನ್ನೈ ಎಕ್ಸ್ಪ್ರೆಸ್ ವೇ ಪ್ರಾಜೆಕ್ಟ್ ಭಾರತ್ ಮಾಲಾ ಯೋಜನೆಯು ನಮ್ಮ ಲೇಔಟ್ನ 2 ನಿಮಿಷದ ಅವಧಿ ದೂರದಲ್ಲಿದೆ. ಎನ್ಎ ಮತ್ತು ಟೌನ್ ಪ್ಲಾನಿಂಗ್ ಅಪ್ರೂವ್ಡ್ ಆಗಿರುತ್ತದೆ. ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್, ಕಾಂಪೌಂಡ್ ವಾಲ್, ಓವರ್ ಹೆಡ್ ವಾಟರ್ ಟ್ಯಾಂಕ್, ಕಂಪ್ಲೀಟ್ ಎಲೆಕ್ಟ್ರಿಸಿಟಿ ಸೊಲ್ಯೂಷನ್ ವಿತ್ ಓನ್ ಟ್ರಾನ್ಸ್ಫಾರ್ಮರ್ಸ್, ಸ್ಟ್ರೀಟ್ ಲೈಟ್ ಸೌಲಭ್ಯವಿರುತ್ತದೆ, ಓಪನ್ ಡ್ರೈನ್ಸ್ ಅಂಡ್ ಅಂಡರ್ಗ್ರೌಂಡ್ ಡ್ರೈನೇಜ್, 9 ಮೀಟರ್ ಬ್ಲಾಕ್ ಟಾಪ್ ರೋಡ್ಸ್, ರಸ್ತೆಯ 2 ಬದಿಗಳಲ್ಲಿ ಗಿಡ ಮರಗಳ ವ್ಯವಸ್ಥೆ ನೀಡಲಾಗಿದೆ.
ಅದರ ಜೊತೆಗೆ ಮನೋರಂಜನೆಗಾಗಿ ಉದ್ಯಾನವನ ಕಲ್ಪಿಸಿದೆ ಮತ್ತು ಇತ್ಯಾದಿ ಅಭಿವೃದ್ಧಿ ಹೊಂದಿರುತ್ತದೆ. ನಿವೇಶನ ಕೊಳ್ಳುವವರಿಗೆ ವಿಶೇಷವಾಗಿ 40 ತಿಂಗಳ ಕಂತಿನ ಸವಲತ್ತು ನಿಮಗಾಗಿ ಇರುತ್ತದೆ. ದೂರವಾಣಿ ಸಂಖ್ಯೆ 8496993699.